ವಿಶ್ವದಾದ್ಯಂತ ಸಲಾರ್ ಸಿನಿಮಾ ಮಾಡಿದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಸುಳ್ಳ. ಹೊಂಬಾಳೆ ಕಲೆಕ್ಷನ್ ರಿಪೋರ್ಟ್ ಡಿಲೀಟ್ ಮಾಡ್ತಾ, ಏನಿದು ಹೊಸ ಸುದ್ದಿ? ರಕ್ತದಲ್ಲೇ ವೈಲೆನ್ಸ್ ಇದೆ, ಮುಟ್ಟಬೇಡ ಅಂತ ಹೇಳಿದೆ ಅವನಿಗೆ. ನಿನಗೂ ಕೇಳಿಸ್ತು ತಾನೆ? ಪ್ರಶಾಂತ್ ನೀಲ್ ಹಾಗೂ ಪ್ರಭಾಸ್ ಕಾಂಬಿನೇಷನ್ ಅಲ್ಲಿ ಮೂಡಿಬಂದ ಸಲಾರ್ ವಿಶ್ವದಾದ್ಯಂತ ಕಮಾಲ್ ಮಾಡ್ತಿದೆ. ಸಲಾರ್ ಸಿನಿಮಾ ಬಾಕ್ಸ್ ಆಫೀಸ್ ಅನ್ನ ನಡುಗಿಸ್ತಿದೆ. ಸಿನಿಮಾ ರಿಲೀಸ್ ಆದಾಗಿನಿಂದ ಇಲ್ಲಿವರೆಗೂ ಸಿನಿಮಾ ಕಲೆಕ್ಷನ್ 500 ಕೋಟಿ ರು ದಾಟಿದೆ ಎನ್ನಲಾಗ್ತದೆ. ಡೈರೆಕ್ಟರ್ ಪ್ರಶಾಂತ್ ನೀಲ್ ಪ್ರಭಾಸ್ ಜೋಡಿ ಬಾಕ್ಸ್ ಆಫೀಸ್ನಲ್ಲಿ ಹಣದ ಹೊಳೆ ಹರಿಸ್ತಿದೆ. ದುರಂತ ಏನಂದ್ರೆ, ಸಿನಿಮಾ ಕಲೆಕ್ಷನ್ ಬಗ್ಗೆ ಕೆಲವರು ಸುಳ್ಳು ಸುದ್ದಿ ತೇಲಿ ಬಿಡ್ತಿದ್ದಾರೆ. ಇಲ್ಲೂ ಕೂಡ ಕುರ್ಚಿಗೋಸ್ಕರ ಕುತಂತ್ರ ನಡೀತಿತ್ತು. ರಾಜಮನ್ನರ್ ವಾಪಸ್ ಬರೋದ್ರೊಳಗೆ ವರ್ತಾನೆ ಇಲ್ಲ ಅಂದ್ರೆ ಏನ್ ಮಾಡ್ತೀಯೋ ಅವನ್ನ? ಎಸ್, ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುವವರಿಗೆ ಲೆಕ್ಕವಿಲ್ಲ. ದೊಡ್ಡ ಸಿನಿಮಾಗಳು ನಟರ ವಿರುದ್ಧ ಸುಖಾಸುಮ್ಮನೆ ಕೆಲವರು ಗಾಳಿ ಸುದ್ದಿ ಹಬ್ಬಿಸೋದು ಕಾಮನ್ ಆಗ್ಬಿಟ್ಟಿದೆ. ಸ್ಟಾರ್ ನಟರ ಸಿನಿಮಾಗಳಿಗೆ ಮತ್ತೊಬ್ಬ ನಟನ ಅಭಿಮಾನಿಗಳು ಹೀಗೆ ವದಂತಿ ಹಬ್ಬಿಸುವ ಸಾಕಷ್ಟು ಉದಾಹರಣೆಗಳಿವೆ. ಸಲಾರ್ ಸಿನಿಮಾ ವಿಚಾರದಲ್ಲಿ ಹೊಂಬಾಳೆ ಸಂಸ್ಥೆ ಬಗ್ಗೆ ಈಗ ಇಂಥದ್ದೇ ನೆಗೆಟಿವ್ ಪೋಸ್ಟ್ಗಳು ವೈರಲ್ ಆಗ್ತಿವೆ. ನಿರಂತರ ಸುಳ್ಳು ಪೋಸ್ಟ್ಗಳಿಂದ ಬೇಸತ್ತ ಹೊಂಬಾಳೆ ಫಿಲ್ಮ್ಸ್ ಸಂಸ್ಥೆ ಈಗ ತಮ್ಮ ಸಂಸ್ಥೆ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸುವವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಅನ್ನೋದನ್ನ ನೋಡುವುದಾದ್ರೆ, ಸಲಾರ್ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡ್ತಿದೆ. ಈ ಬಗ್ಗೆ ಸಲಾರ್ ಸಾಗ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಆಗಿಂದಾಗೆ ಮಾಹಿತಿ ನೀಡಲಾಗ್ತದೆ. 4 ದಿನಗಳ ಬಳಿಕ ಹೊಂಬಾಳೆ ಸಂಸ್ಥೆ ಬಗ್ಗೆ ಸುಳ್ಳು ಸುದ್ದಿ ವೈರಲ್ ಆಗ್ತದೆ. ಹೊಂಬಾಳೆ ಸಂಸ್ಥೆಯ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಸಿನಿಮಾ ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ಸಲಾರ್ ಸಾಗ ಪೇಜ್ಗಳಲ್ಲಿ ಮಾತ್ರ ಕಲೆಕ್ಷನ್ ರಿಪೋರ್ಟ್ ಪೋಸ್ಟ್ ಹಾಕಲಾಗ್ತದೆ. ಸಲಾರ್ ಸಿನಿಮಾ ಕಲೆಕ್ಷನ್ ರಿಪೋರ್ಟ್ ಎಲ್ಲ ಸುಳ್ಳು. ಈ ಬಗ್ಗೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಕ್ಕೆ ಹೊಂಬಾಳೆ ಸಂಸ್ಥೆ ಕಲೆಕ್ಷನ್ ಪೋಸ್ಟರ್ಗಳನ್ನು ಡಿಲೀಟ್ ಮಾಡಿದೆ ಎಂದು ಕೆಲವರು ವದಂತಿ ಹಬ್ಬಿಸುತ್ತಿದ್ದಾರೆ. ಶುಕ್ರವಾರ ಬಿಡುಗಡೆಯಾಗಿದ್ದ ಸಲಾರ್ ಸಿನಿಮಾ ಮೊದಲು 3 ದಿನಕ್ಕೆ ವಿಶ್ವದಾದ್ಯಂತ 402 ಕೋಟಿ ರು ಗ್ರಾಸ್ ಕಲೆಕ್ಷನ್ ಮಾಡಿತ್ತು. ದೂರದಲ್ಲಿರೋ ಒಂದು ಪ್ರಾಂತ್ಯದಲ್ಲಿ ಯಾರೋ, ಏ ದೇವ ಬೇಡ ಕಣು, ಬಾರು ಹೋಗೋಣ. ಆ ಕಾನ್ಸಾರ್ ದೊಡ್ಡ ಸಾಮ್ರಾಜ್ಯ ಆಯ್ತು. ಕ್ರಿಸ್ಮಸ್ ಹಬ್ಬದ ರಜೆ ದಿನ ಕೂಡ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬಾಕ್ಸ್ ಆಫೀಸ್ ದೋಚಿರುವ ಸಾಧ್ಯತೆ ಇದೆ. ಸಿನಿಮಾ ಮೊದಲ 5 ದಿನಕ್ಕೆ 500 ಕೋಟಿ ರು ಗಳಿಕೆ ಕಂಡಿರುವ ಲೆಕ್ಕಾಚಾರವಿದೆ. ಒಟ್ಟಾರೆ ಸಲಾರ್ ಮಾತ್ರ ಒಳ್ಳೆ ಕಮಾಯ್ ಮಾಡಿದ್ದು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ತಿದೆ. ನಮ್ಮ ಆರ್ಮಿ ಎಲ್ಲಿದೆ? ಪ್ರಶಾಂತ್ ಸತ್ಯ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್. ಕಡಗಗೋಸ್ಕರ ಮೂಗುದಿಗೋಸ್ಕರ ಹೋರಾಡಿದು ಸಾಕು.